ಎಚ್ ಕೆ ರಾಮಚಂದ್ರ ಮೂರ್ತಿ ಅಂತ ನನ್ನ ಗುರುಗಳು ಬಿಟ್ಟಿದ್ದಾರೆ. ಅವ್ರ ಪಾಠ ಕೇಳೋ ಯೋಗ ನನಗೆ ಇರಲಿಲ್ಲ ಅನ್ನೋದು ನಿಜ, ಆದ್ರೆ ಅವ್ರ ಗುರು ಸಮಾನರು. ಅವರ ಸ್ನೇಹಿತರು ಡಾಕ್ಟರ್ ಪ್ರಭುಶಂಕರ್ ಅಂತ ಒಬ್ಬರಿದಾರಲ್ಲ, ಅವರು ಬಹಳ ಆಪ್ತ ಸ್ನೇಹಿತರು. ಅದರಿಂದ ಅವ್ರ ಮನೆಗೆ ನನ್ನ ಕರ್ಕೊಂಡು ಹೋಗರು ಪ್ರಭುಶಂಕರ್ ಅವ್ರು ಬಂದಾಗ, ಬೆಂಗಳೂರಿಗೆ ಬಂದಾಗೆಲ್ಲ. ರಾಮಚಂದ್ರ ಮೂರ್ತಿಗಳು ನ್ಯಾಷನಲ್ ಕಾಲೇಜ್ ಜಯನಗರ, ಅಲ್ಲಿ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಾಪಕರಾಗಿದ್ರು. ಬಹಳ ಒಳ್ಳೆಯ ಸೇವೆ ಮಾಡಿದ್ದಾರೆ, ಕನ್ನಡದಲ್ಲಿ ಒಳ್ಳೊಳ್ಳೆ ನಾಟಕಗಳನ್ನು ಬರೆದಿದ್ದಾರೆ. ಜೊತೆಗೆ ಅವರು ತಾವೇ ನಾಟಕಾರರು ಆಗಿದ್ದಾರೆ, ಅದ್ರ ಜೊತೆಗೆ ನಟರು ಆಗಿದ್ದಾರೆ. ನೀವು ಪ್ರಸನ್ನ ಅಂತ ಒಬ್ರು ಇದಾರಲ್ಲ ಕನ್ನಡದಲ್ಲಿ ರಂಗಭೂಮಿಯಲ್ಲಿ, ಅವ್ರದ್ದು ಒಂದು ಮಳಿಗೆ ಇದೆ ಜಯನಗರದಲ್ಲಿ, ಎಲ್ಲಿದೆ ಗೊತ್ತಿಲ್ಲ, ನಾನು ಜಯನಗರದ 5ನೇ ಬ್ಲಾಕಲ್ಲಿ ನೋಡಿದ್ದೆ ಅದನ್ನ. ಆ ಮಳಿಗೆಯಲ್ಲಿ ಅವರು ಖಾದಿ ಬಟ್ಟೆಗಳನ್ನ ಮತ್ತೆ ಹಳ್ಳಿಯವರಿಂದ ಮಾಡಿಸಿದ ಬಟ್ಟೆಗಳನ್ನೆಲ್ಲ ಮಾರಾಟ ಮಾಡ್ತಾರೆ. ಹ್ಯಾಂಡ್ ಬ್ಯಾಗ್ ಪ್ರೊಫೆಸರ್ ನನಗೆ ಕೊಡಿಸಿದ್ದಾರೆ, ಅಲ್ಲಿಂದ ತಗೊಂಡಿದ್ದೀವಿ ಅದನ್ನ. ಅಂದ್ರೆ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂಗಡಿಯಲ್ಲಿ ಮುಂದ್ಗಡೆ ದೊಡ್ಡ ಫೋಟೋಗ್ರಾಫ್ ಇದೆ, ಅದರಲ್ಲಿ ಇವ್ರ ಇದೆ ರಾಮಚಂದ್ರ ಮೂರ್ತಿ ಅವರದ್ದಿದೆ, ಬಹಳ ದೊಡ್ಡ ಫೋಟೋಗ್ರಾಫ್. ಇನ್ನು ನೀವು ನೋಡ್ಬೇಕು ಅವನು, ಅಂದ್ರೆ ಆ ವ್ಯಕ್ತಿ ನಟ, ನಾಟಕಕಾರ, ಮತ್ತೆ ಬ್ರೆಕ್ಟ್ ಮೊದಲಾದವರಲ್ಲೆಲ್ಲ ಓದಿ ಅರಗಿಸಿಕೊಂಡವರು. ಕೆಲವು ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಕೆಲವು ತಾವೇ ಬರೆದು ಇದ್ದಾರೆ. ಮತ್ತೆ ಅವರು ಇಂಗ್ಲಿಷ್ MA ಮಾಡಿದ್ರು. ಹೊನ್ನವಳ್ಳಿಯವರು ಅಂತ ಕಾಣುತ್ತೆ ಅದು, ಹೆಚ್ ಕೆ ರಾಮಚಂದ್ರ ಮೂರ್ತಿ ಅಂತ ಅವ್ರ ಹೆಸರು ಅಂದ್ರೆ ಅದೇ ಹೊನ್ನವಳ್ಳಿನೋ ಮರ್ತ್ಬಿಟ್ಟಿದ್ದೀನಿ ನಾನು ಅದನ್ನ. ರಾಮಚಂದ್ರ ಮೂರ್ತಿಗಳು ಹಾಗೆ ಅಧ್ಯಾಪಕರಾಗಿದ್ರು. ಆಮೇಲೆ ಸ್ವಲ್ಪ ಕಾಲ ಅವರು ಉಡುಪಿ ಕಾಲೇಜಿನಲ್ಲಿ ಇದ್ದು ಬಂದ್ರು. ಮೊದ್ಲು ಕೆಲಸ ಅವರು ಉಡುಪಿಯಲ್ಲಿ, ಉಡುಪಿಯಲ್ಲಿ ಕೋಶಿ ಹರಿದಾಸ್ ಭಟ್ಟರದ ಕಾಲೇಜ್ ಇದೆಯಲ್ಲ, ಕೆಲಸ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿದ್ರು. ಆಮೇಲೆ ನಿಘಂಟು ಕಚೇರಿಗೆ ಬಂದ್ರು. ಅಲ್ಲಿದ್ದ ಪ್ರಭುಶಂಕರ್ ಅವರು ಮೈಸೂರು ಯೂನಿವರ್ಸಿಟಿಯ ಒಂದು ಆದೇಶದಂತೆ ಒಂದು ಇಂಗ್ಲಿಷ್ ಕನ್ನಡ ಡಿಕ್ಷನರಿ ಅಂತ ಅದನ್ನ ತಂದ್ರು ಅವರು. ಅದ್ ಬಂದಿದ್ದಾರೆ, ತುಂಬಾ ಒಳ್ಳೆಯ ಸಂಪುಟ ಅದು. ಇಂಗ್ಲಿಷ್ ಕನ್ನಡ ನಿಘಂಟು ಮೊದಲು ಇತ್ತು, ಯೂನಿವರ್ಸಿಟಿ ನಿಘಂಟು ಅಂತ, ಯೂನಿವರ್ಸಿಟಿ ಇಂಗ್ಲಿಷ್ ಕನ್ನಡ ನಿಘಂಟು ಅಂತ ಇತ್ತು. ಅದನ್ನ ಪರಿಷ್ಕರಿಸಿ ಇನ್ನೊಂದು ದೊಡ್ಡ ನಿಘಂಟನ್ನು ತರಬೇಕು ಅಂತ ಇವ್ರಿಗೆ ಪ್ರಭುಶಂಕರ್ಗೆ ವೈಶಾಲ್ತಲ್ಲಿ ಹೇಳಿರ್ತಾರೆ. ಅವರು ಕಮಿಟಿ ಮಾಡಿರ್ತಾರೆ. ಪ್ರಭುಶಂಕರ್ ಮಾಡಿದ ಕಮಿಟಿಯಲ್ಲಿ ಯಾರೇ ಇದ್ದು, ಪೂರ್ತಿ ನರಸಿಂಹಾಚಾರ್ಯ ಇದ್ರು. ತಾತಾಚಾರ್ ಅಂತೇಳಿ ಒಬ್ರು ಮಹಾನ್ ಜ್ಞಾನಿ, ಒಬ್ರು ಸಂಸ್ಕೃತ ಕನ್ನಡ ವಿದ್ವಾಂಸರು ಅವರು, ತಾತಾಚಾರ್ ಅಂತ ಅವರಿದ್ರು. ಮತ್ತೆ ರಾಮಚಂದ್ರ ಮೂರ್ತಿನೂ ಇದ್ರು ಅಲ್ಲಿ. ಆಮೇಲೆ ಸೋಮಶೇಖರ ರಾವ್ ಅಣ್ಣ ಒಬ್ರು ಅಲ್ಲಿದ್ರು. ಅಂದ್ರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಪ್ರಸಿದ್ಧರಾದವರೆಲ್ಲ ಅಲ್ಲಿ ಸೇರ್ಕೊಂಡಿದ್ರು. ಪ್ರಭುಶಂಕರ್ ಅವ್ರನ್ನ ಎಳೆದಾಕಿದ್ರು ಅವ್ರನ್ನೆಲ್ಲ. ಜೋರೇಗೌಡರು ಅಧ್ಯಕ್ಷರಾಗಿದ್ರು, ಅವ್ರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು. ಅದ್ರ ಪೂರ್ತಿ ನರಸಿಂಹಾಚಾರ್ಯ ರಿಟೈರ್ ಆದ್ಮೇಲೆ ಮೈಸೂರಿಗೆ ಕರೆಸ್ಕೊಂಡ್ರು ಪ್ರಭುಶಂಕರ್ ಅವ್ರನ್ನ. ಪೂರ್ತಿನ ಅವ್ರಿಗೆ ಇಂಗ್ಲಿಷ್ ಜ್ಞಾನ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ಪ್ರಭುಶಂಕರ್ ಅವರು. ತುಂಬಾ ಕನ್ನಡಷ್ಟೇ ಚೆನ್ನಾಗಿ ಸಂಸ್ಕೃತ ಕನ್ನಡಗಳನ್ನ ಬಲ್ಲವರು ಅವರು, ತಮಿಳು ಬಲ್ಲವರು ಪೂರ್ತಿ ನರಸಿಂಹಾಚಾರ್. ಜೊತೆಗೆ ಇಂಗ್ಲಿಷ್ದಲ್ಲಂತೂ ಅವ್ರನ್ನ ಅವ್ರು ಬರೆದದ್ದನ್ನ ಮೀರಿಸೋದಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಜ್ಞಾನ ಅವ್ರಿಗೆ. ತುಂಬಾ ಓದ್ತಾ ಇದ್ರು, ಪುಸ್ತಕಗಳನ್ನು ಓದ್ತಾ ಇದ್ರು. ಇಂಗ್ಲಿಷ್ ಸಂಭಾಷಣೆಯಲ್ಲೂ ಅಷ್ಟೇ, ಮಿಲಿಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಇದ್ರು, ಅದರಿಂದ ಇಂಗ್ಲಿಷ್ ಜನ ಜೊತೆ ನೇರವಾಗಿ ಮಾತಾಡೋ ಅಭ್ಯಾಸನೂ ಇತ್ತು ಅವ್ರಿಗೆ. ಅಂಥವ್ರನ್ನ ಪೂರ್ತಿ ಕರ್ಸ್ಕೊಂಡ್ರಲ್ಲ ಪ್ರಭುಶಂಕರ್ ಅವರು, ಸಂತೋಷ ಆಗುತ್ತೆ. ಸ್ವಲ್ಪ ಹಿರಿಯರಾದ್ಮೇಲೆ ಒಬ್ಬ ವ್ಯಕ್ತಿಯನ್ನು ಮೈಸೂರಿನಲ್ಲಿ ಸ್ಥಾನ ಕಲ್ಪಿಸಿ ಅವ್ನು ಯೂನಿವರ್ಸಿಟಿ ರಿಲೀಸ್ ಅಸೋಸಿಯೇಟ್ ಅಲ್ಲಿ ಇಟ್ಕೊಂಡು ಅವ್ರಿಗೊಂದು ಮನೇನು ಕೊಡಿಸಿ ಅಲ್ಲೇನೆ ಇಟ್ಕೊಬಿಟ್ಟು ವರ್ಷಗಟ್ಟಲೆ ಅಲ್ಲಿ ಇಟ್ಕೊಂಡ್ರಲ್ಲ, ನಿಘಂಟು ಪೂರೈಸಬೇಕು ಅಂತ ಹೇಳ್ಬಿಟ್ಟು. ಅಧಿಕಾರಿ ಅದನ್ನು ಪ್ರಭುಶಂಕರ್ ಆಗಿದ್ದರಿಂದ ವ್ಯಕ್ತಿಗಳಿಂದ ಗುರುತಿಸೋದಕ್ಕೆ, ಪ್ರತಿಭೆಗಳನ್ನ ಗುರುತಿಸೋದಕ್ಕೆ, ನಮ್ಮಲ್ಲಿ ಪ್ರತಿಭೆಗಳನ್ನ ಗುರುತಿಸೋದೇ ಒಂದು ದೊಡ್ಡ ಕೆಲಸ ಆಗುತ್ತಾ. ಕಟ್ಟಿಮಂಚಿ ರಾಮಲಿಂಗಾರೆಡ್ಡಿ ಅಂತ ಒಬ್ರು ವೈಸ್ ಚಾನ್ಸಲರ್ ಇದ್ರು ಮೈಸೂರು ಯೂನಿವರ್ಸಿಟಿಯಲ್ಲಿ, ತೆಲುಗರು ಅವರು, ಕನ್ನಡನ ಬರ್ತಾ ಇತ್ತು. ಆದ್ರೆ ಅವರು ಒಬ್ಬ ಹುಡುಗನ ಗುರುತಿಸ್ತಾರೆ, ರಾಳ್ಳಪಲ್ಲಿ ಅನಂತ ಕೃಷ್ಣ ಶರ್ಮ ಅಂತ. ನೀವೆಲ್ಲ ಕೇಳಿದ್ರೆ ಬಹಳ ದೊಡ್ಡ ವಿದ್ವಾಂಸರವರು, ತಿರುಪತಿಯಲ್ಲಿ ಕೆಲವು ವರ್ಷ ಇದ್ರು ಅವ್ರ ನಂತರ. ಆಮೇಲೆ ತೆಲುಗಿನಲ್ಲಿ ಕನ್ನಡದಲ್ಲಿ ತುಂಬಾ ಒಳ್ಳೊಳ್ಳೆ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. ತೆಲುಗಿನಂತೂ ಅವರು ಪಿತಾಮಹ ಅಂತ ಕರೀತಾರೆ ಅವ್ರನ್ನ, ಅಷ್ಟು ದೊಡ್ಡ ವಿದ್ವಾಂಸರು ಅವರು. ಪ್ರಾಕೃತ ಬರ್ತಾ ಇತ್ತು ಅವ್ರಿಗೆ ಚೆನ್ನಾಗಿ. ಅವ್ರನ್ನ ಏನು ಕೆಲಸ ಇದ್ದ ಯೂನಿವರ್ಸಿಟಿ ಕ್ವಾಲಿಫಿಕೇಶನ್ ಇಲ್ಲದೆ, ಎಜುಕೇಶನ್ ಇಲ್ಲದಂತ ಆದ್ರೆ ಯೂನಿವರ್ಸಿಟಿ ಕ್ವಾಲಿಫಿಕೇಶನ್ ಡಿಗ್ರಿ ಆಗ್ಬೇಕಾದ್ರೆ ಎಂಎ ಮಾಡ್ಬೇಕಲ್ಲ, ಬೇಸರ ಆಗ್ಬೇಕಾದ್ರೆ. ಇವ್ರು ನೋಡಿದ್ರು ಎಲ್ಲ ಹೋದ್ರು ಏನೋ ಒಂದ್ಸಲ ನೋಡ್ಬಿಟ್ಟು ಅವ್ರನ್ನ ಕೊಲ್ಲ ಮೈಸೂರು ಯೂನಿವರ್ಸಿಟಿ ಕರ್ಸ್ಕೊಂಡ್ಬಿಡ್ತಾರೆ. ಇನ್ನು ಹುಡುಗರಾಗಿದ್ದಾಗಲೇನೆ ಅಧ್ಯಾಪಕರಾಗಿ ನೇಮಿಸ್ಬಿಡ್ತಾರೆ. ಏನು ತೆಲುಗು ಅಧ್ಯಾಪಕ ಮತ್ತೆ ಪ್ರಾಕೃತ, ಅವ್ರು ಎರಡು ಬರ್ತಾ ಚೆನ್ನಾಗಿ. ಅವ್ರ ಜ್ಞಾನ ವಿಚಾರದಲ್ಲಿ ಯಾರಿಗೂ ಅನುಮಾನ ಇರಲಿಲ್ಲ.
ಆದ್ರೆ ಕ್ವಾಲಿಫಿಕೇಶನ್ ಇಲ್ಲ ಅವರಿಗೆ. ಡಿಗ್ರಿ ನಮ್ಮ ದೇಶದಲ್ಲಿ ಕ್ವಾಲಿಫಿಕೇಶನ್ ಅಂದ್ರೆ ಡಿಗ್ರಿ ಅವ್ರು ಹೇಳ್ತಾರೆ, ಯೂನಿವರ್ಸಿಟಿ ಒಪ್ಕೊಳ್ಳೋ ಅಂತ ಡಿಗ್ರಿ ಬೇಕು ಅವ್ರಿಗೆ. ಅದಿರ್ಲಿಲ್ಲ ಅವ್ರಿಗೆ. ಆದ್ರೆ ವಯಸ್ಸಾದ್ರೆ ಮನಸ್ಸು ಮಾಡಿದ್ರೆ ಅಂತರ್ಗೂ ಕೆಲಸ ಕೊಡಬಹುದು. ಇದು ಪ್ರತಿಭಾವಂತಕ್ಕೆ ಸಾಧ್ಯ. ಬಿ ಎಂ ಸಿ ಕಟ್ಟೈನವರು ಮುಖ್ಯವಾಗಿ ಪಿ ಸೀತಾರಾಮಯ್ಯ ಎಕನಾಮಿಕ್ಸ್ ಎಂ ಎವರು ರಿಸರ್ವ್ ಬ್ಯಾಂಕ್ ಕೆಲಸದಲ್ಲಿ ಇದ್ದವರು ವಾಪಸ್ ಬಂದ್ರು. ಕನ್ನಡದ ಬಗ್ಗೆ ಅಷ್ಟು ಆಸಕ್ತಿ ಇತ್ತು, ಜ್ಞಾನ ಇತ್ತು ಅವ್ರಿಗೆ. ಅದರಿಂದ ಬಿ ಎಂ ಸಿ ಅವರು ನೇರವಾಗಿ ಬಿ ಆರ್ ಕೃಷ್ಣಾಸಿಗಳು ಬಿ ಎಂ ಸಿ ವೆಂಕಣ್ಣ ಎಲ್ಲ ಸೇರಿ ಅವ್ರನ್ನ ಕನ್ನಡ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗಿ. ಅಂದ್ರೆ ಇವೆಲ್ಲ ಒಂದು ಬಹಳ ಬೋಲ್ಡ್ ಡಿಸಿಷನ್ ಅನ್ಸುತ್ತೆ. ಮುಂದೇನಾಗುತ್ತೆ ಅಂತ ಪಾಪ ಯೋಚನೆ ಮಾಡ್ಬೇಕಲ್ಲ. ಅವರು ಶಾಸಕರ ಹೆದರಿದ್ದಲ್ಲ, ಅವ್ರನ್ನ ಇಟ್ಕೊಂಡಿದ್ರು ಅಲ್ಲೇ ರಿಟೈರ್ ಆದ್ರು ಅವ್ರ ಪಾಪ. ರಾಳ್ಳಪಲ್ಲಿ ಅನಂತ ಶರ್ಮ ಅನ್ನೋರು ಕನ್ನಡದಲ್ಲೂ ದೊಡ್ಡ ವಿದ್ವಾಂಸರವರು. ಸಂಗೀತದಲ್ಲಂತೂ ಅವ್ರಿಗೆ ಬೀರ್ಸೋರೇ ಇಲ್ಲ. ಹಾಗೆ ನಾ ಯಾಕೆ ಹೇಳಿದೆ ಅಂದ್ರೆ, ಇದನ್ನ ಪ್ರತಿಭೆಯನ್ನ ಗುರುತಿಸಬೇಕಾದ್ದು ಒಬ್ಬರ ಕರ್ತವ್ಯ. ಪ್ರಭುಶಂಕರ್ ಅವರು ಪೂತಿ ನರಸಿಂಹಾಚಾರ್ಯರನ್ನ ಇಂಥವ್ರನ್ನೆಲ್ಲ ಇಲ್ಲಿ ಸೇರಿಸ್ಕೊಂಡು ತಾತಾಚಾರ್ಯರನ್ನ ಕೂರಿಸ್ಕೊಂಡು ಅಲ್ಲಿ ಡಿಕ್ಷನರಿ ಬರ್ಸೋದಕ್ಕೆ ಶಿವರಾಮ್ ಕಾರಂತರು ಬರ್ತಾ ಇದ್ರಪ್ಪ ಅಲ್ಲಿಗೆ ಮೀಟಿಂಗಿಗೆ. ಅಂದ್ರೆ ಇಂಥ ದೊಡ್ಡ ದೊಡ್ಡ ಕುಳುಗಳು ಇದ್ರು ಅಲ್ಲಿ. ಆ ಭಾಷೆ ಅದಕ್ಕೆ ಆ ಡಿಕ್ಷನರಿ ಅಷ್ಟು ಪ್ರಸಿದ್ಧವಾಗಿದೆ. ಅನೆಗಂಟು ಈಗಲೂ ಬಹಳ ಚೆನ್ನಾಗಿದೆ ಅದು. ಅದನ್ನ ಕೊಂಡ್ಕೊಳ್ತಾರೆ, ಎಲ್ಲ ಓದ್ತಾರೆ, ಸ್ಕಾಲರ್ಲಿ ಎಡಿಷನ್ ಕರೀತಾರೆ ಅದನ್ನ. ಅದನ್ನ ರಚಿಸೋದ್ರಲ್ಲಿ ರಾಮಚಂದ್ರ ಮೂರ್ತಿಯವರ ಪಾತ್ರ ಕೂಡ ದೊಡ್ಡದೇನೆ. ಅವರು ಇದ್ರು ಅಲ್ಲೇ. ಆಮೇಲೆ ಮತ್ತೆ ವಾಪಸ್ ಬರ್ತಾರೆ. ನ್ಯಾಷನಲ್ ಕಾಲೇಜಿಂದ ಅವ್ರು ಹೋಗಿದ್ದು ಇಲ್ಲಿ ನ್ಯಾಷನಲ್ ಕಾಲೇಜ್ ಜೆಡಿಗಳಿಗೆ ಬರ್ತಾರೆ. ಬಂದು ಅಧ್ಯಾಪಕರಾಗಿರ್ತಾರೆ ಅಲ್ಲಿ, ಅಲ್ಲೇ ರಿಟೈರ್ ಆಗ್ತಾರೆ. ಆದ್ಮೇಲೂ ನನ್ ಪರಿಚಯ ಆಗಿದ್ದ ಆಮೇಲೆ ಇದೆ. ಅವ್ರ ಸರ್ವಿಸ್ ಅಲ್ಲಿ ಇದ್ದಾಗ್ಲೂ ಗೊತ್ತಿತ್ತು. ಆಮೇಲೆ ಪ್ರಭುಶಂಕರ್ ಬಂದಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ರಾಮಚಂದ್ರ ಮೂರ್ತಿ ಅನ್ನೋರು ಒಳ್ಳೆ ಹಾಡುಗಾರರವರು. ನಾನ್ ತಿಳಿದ್ಬಿಟ್ಟಿಗೆ ಗೋಕುಲ ಜಗ್ಗಮದ ಪದ್ಯಗಳನ್ನ, ಪೋತಿ ನರಸಿಂಹಾಚಾರ್ಯ ಕೆಲವು ಕಾವ್ಯಗಳನ್ನ, ಪದ್ಯಗಳನ್ನ ಅದ್ಭುತವಾಗಿ ಹಾಡ್ತಾ ಇದ್ರು ಅವರು. ಮಂಗಳೂರಲ್ಲಿ ಇದ್ದಾಗ್ಲೂ ಅಷ್ಟೇ, ಉಡುಪಿಯಲ್ಲಿ ಅವ್ರಿಗೆ ಹೆಸರಿತ್ತು. ಒಳ್ಳೆ ಗೀತ ಕುಶಲಿ ಅಂತಲೂ ಗೊತ್ತಿತ್ತು ಅವ್ರಿಗೆ, ಗೀತ ಕರ್ಮಿ ಅಂತಲೂ ಗೊತ್ತಿತ್ತು ಅವ್ರಿಗೆ. ಹಾಡುಗಳನ್ನ ಸೊಗಸಾಗಿ ಹೇಳ್ತಾ ಇದ್ರು. ಮತ್ತೆ ಭಾಷೆ ಕನ್ನಡ ಇಂಗ್ಲಿಷ್ ನಲ್ಲಿ ಅವ್ರನ್ನ ಮೀರಿಸೋದು ಯಾರು ಇಲ್ವೇ ಇಲ್ಲ. ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರು, ಅಧ್ಯಯನ ಮಾಡಿದ್ರು. ಇಂಗ್ಲಿಷ್ ಕವಿಗಳದ್ದೆಲ್ಲ ಪರಿಚಯ ಆಯ್ತು ಅವ್ರಿಗೆ. ಕನ್ನಡದಲ್ಲೂ ಕೂಡ ಪ್ರಭುಶಂಕರ್ ಬರ್ದವ್ರ ಸಹವಾಸದಿಂದ ಅವರು ಕನ್ನಡ ಸಾಹಿತ್ಯವನ್ನು ಓದ್ಕೊಂಡಿದ್ರು. ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು. ಕನ್ನಡದ ವಿಮರ್ಶಕರು ಆಗಿದ್ರು ಅವರು. ಆ ಭಾಷೆ ಜೊತೆ ಬರೀ ಅನೇಕ ಪುಸ್ತಕಗಳ ಬಗ್ಗೆ ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಅಂಥ ವ್ಯಕ್ತಿಗಳು ನಮ್ಗೆ ಸ್ನೇಹಿತರಾಗಿ ಉಳಿದ್ರಲ್ಲ. ನಾನು ಕಿರಿಯ ಸ್ನೇಹಿತ ಅಂತ ಕಳ್ಕೊಂಡ್ರಲ್ಲ. ಪ್ರಭುಶಂಕರ್ ನಾನು ಹೋಗ್ತಾ ಇದ್ವಿ ಅವ್ರ ಮನೆಗೆ. ಅವರು ಹೆಂಡತಿ ಬಗ್ಗೆನೂ ಒಂದು ಮಾತಾಡ್ಬೇಕು. ಅಮ್ಮ ಅಂತ ಕರಿತಾ ಇದ್ದಿದ್ದು ಅವ್ರನ್ನ. ಮನೆಯಲ್ಲಿ ಎಷ್ಟೋ ಜನ ಗಂಡಸರ ಹಿರಿಮೆ ಉಳ್ಕೊಳ್ಳೋದು, ಮನೆಗೆ ಕರೆಸಿ ಉಪಚಾರ ಮಾಡ್ತಾರಲ್ಲ, ಆಗ ನಿಜವಾಗಿ ಸೇವೆ ಮಾಡೋರು ಅಂದ್ರೆ ಅವ್ರ ಹೆಂಡತಿಯರು, ಪತ್ನಿಯರು. ಅಮ್ಮ ನಾವು ಕರಿತಾ ಇದ್ದ ಅಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು ಗೊತ್ತಾ, ಎಷ್ಟು ಪ್ರೀತಿಯಿಂದ ಅವ್ನಿಗೆ ಬಡಿಸ್ತಾ ಇದ್ರು. ಬಲವಂತ ಬರ್ತಾ ನನ್ನ ಮಗಳನ್ನು ಕರ್ಕೊಂಡೋಗಿದ್ದೀನಿ ಅಲ್ಲಿಗೆ. ಅವಳ ಮನೆಯಲ್ಲೇ ಇದ್ಬಿಟ್ಲು ಅವಳು ಒಂದೆರಡು ದಿವಸ. ಅಷ್ಟೊಂದು ವಿಶ್ವಾಸದಿಂದ ನೋಡ್ಕೊಳ್ತಾರೆ ಅವರು. ಅಂದ್ರೆ ಮನೆಯಲ್ಲಿ ಒಬ್ಬ ಗಂಡಸಿನ ಯಶಸ್ಸಿಗೆ ಹೆಣ್ಣು ಕಾರಣ ಅನ್ನೋ ಹೇಳ್ತಿದ್ದ. ಅವ್ರ ಮನೆಯವರು ಮನೆಯ ಚೆನ್ನಾಗಿ ಇಟ್ಕೊಂಡಿದ್ರೆ, ನಮ್ಮ ಗೃಹಿಣಿಯರಿಗೆ ಗೊತ್ತಿದ್ದಷ್ಟೇ, ಅವಾಗ ಮೊದಲು ಕೆಲಸಕಾರ್ಯ ಸೇರಿಸ್ತಾ ಇರಲಿಲ್ಲ. ಆದ್ರೆ ಸೇರಕ್ಕಿಂತ ಹೆಚ್ಚಾಗಿ ಮನೆಯಲ್ಲೂ ಎಷ್ಟು ಕೆಲಸ ಇರೋದು, ಮಕ್ಕಳನ್ನ ಹೇಗೆ ಪಾಲಿಸಬೇಕು, ಅವ್ರನ್ನ ಹೇಗೆ ವಿದ್ಯಾವಂತರನ್ನಾಗಿ ಮಾಡಬೇಕು, ಹೇಗೆ ನಾಗರಿಕರನ್ನಾಗಿ ಮಾಡಬೇಕು, ಉದ್ಯೋಗಿಗಳನ್ನಾಗಿ ಮಾಡಬೇಕು, ಮತ್ತೆ ಗಂಡನ ನೋಡ್ಕೊಳ್ಬೇಕು, ಮನೆಯನ್ನು ಅಚ್ಚುಕಟ್ಟಾಗಿ ಇಡಬೇಕು. ಇದು ಗೃಹಿಣಿ ಅನ್ನೋ ಶಬ್ದಕ್ಕೆ ಅವರು ರಾಮಚಂದ್ರ ಮೂರ್ತಿಯವರು ಹೆಂಡತಿ ಇದಾರಲ್ಲ, ಅವ್ರು ನಿಜವಾಗ್ಲೂ ನನ್ನ ಗಂಡತ ಆಕೆಗೆ ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ. ಕಂಡಾಗೆಲ್ಲ ಮಾಡ್ತಾ ಇದ್ದೆ. ಇಂತಹ ದೊಡ್ಡ ಹೆಣ್ಣು ಅವರು. ರಾಮಚಂದ್ರಗೆ ಈ ಭಾಗ್ಯ ಇತ್ತು, ಇಂತಹ ಪತ್ನಿಯನ್ನ ಪಡೆಯುವ ಭಾಗ್ಯ ಇತ್ತು. ಅವ್ರು ಸಂತೋಷದಿಂದ ಇದ್ದು. ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿದ್ರು ಕೂಡ ಇವ್ರು ಮಾತ್ರ ಇಬ್ಬರು ಗಂಡ ಹೆಂಡತಿ ಇಬ್ಬರೇ ಇದ್ರು. ಇದ್ದು ಅವರ ವಿದೇಶಕ್ಕೆ ಹಾರಲಿಲ್ಲ, ಅವರು ಇಲ್ಲೇ ಇದ್ರು. ಅವರು ಗಂಡ ಹೆಂಡತಿ ಅಷ್ಟು ಅನ್ಯೋನ್ಯವಾಗಿದ್ರು. ಅವ್ರ ಮನೆಗೆ ತುಂಬಾ ಹೋಗ್ತಾ ಇದ್ವಿ, ಅಲ್ಲಿ ಊಟನು ಮಾಡ್ತಾ ಇದ್ವಿ, ತುಂಬಾ ಆಪ್ತರಾಗಿದ್ರು. ಪ್ರಭುಶಂಕರ್ ಅಂತೂ ಕೇಳ್ಬೇಕಾದ್ದೇ ಇಲ್ವಲ್ಲ. ಅದ್ರ ಜೊತೆಗೆ ಇನ್ನೊಬ್ರು ನಾರಾಯಣ ಸ್ವಾಮಿ ಅಂತ ಒಬ್ಬರು ಇದ್ದಾರೆ, ಅವರು ಸ್ನೇಹಿತರು, ಇಂಜಿನಿಯರ್ ಅವರು. ಅವ್ರ ವಿಚಾರ ಎಲ್ಲರೂ ಹೇಳ್ತಿದ್ದೆ ಅನ್ನೊಂದ್ಸಲ. ಅವ್ರ ಮನೆಗೆ ನಾವು ಹೋಗ್ತಾ ಇದ್ವಿ. ನಾವೆಲ್ಲ ಪ್ರಭುಶಂಕರ್ ಬಂದಾಗೆಲ್ಲ ನಾವು ಬೆಂಗಳೂರದಲ್ಲಿ ನಾವು ಮೂರು ಜನನು ಒಟ್ಟಿಗೆ ಎಷ್ಟು ಗಂಟೆ ಕಾಲ ಕಳ್ಕೊಂಡಿದ್ವಿ ಗೊತ್ತ. ಸಾಯಂಕಾಲ ಆದ್ರೆ ಲಾಲ್ ಬಾಗು ಅಥವಾ ಬೆಳಗ್ಗೆ ಹೊತ್ತು ಲಾಲ್ ಬಾಗು, ಹೀಗೆ ಎಲ್ಲ ಕಡೆ ಓಡಾಡ್ತಾ ಇದ್ರು. ನಾನು ಅವ್ರ ಜೊತೆ ಇದ್ರು ಕೂಡ, ರಾಜಾಯಿನಗರ ಇದ್ರು ಕೂಡ ನಾನು ಪ್ರಭುಶಂಕರ್ ಬಂದಾಗ ಹೋಗ್ತಾ ಇದ್ದೆ ಅವ್ರ ಜೊತೆಗೆ. ಆಮೇಲೆ ಇವರು ರಾಮಚಂದ್ರ ಮೂರ್ತಿಗಳು ನನಗೆ ಚೆನ್ನಾಗಿ ಅಂಟ್ಕೊಬಿಟ್ರು. ಅರ್ಧ ರಾತ್ರಿ 10 ಗಂಟೆ 10.5 ಗಂಟೆ ಆಗಿರುತ್ತೆ ರಾತ್ರಿ ಫೋನ್ ಮಾಡ್ತಾರೆ ನನಗೆ,
ಮಾಡ್ಬಿಟ್ಟು ನೋಡಪ್ಪ ಇದೇನೋ ಈ ಪದ್ಯ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ನಾನು ಕೇಳಿದ ಪದ್ಯಗಳಿಗೆ ಇಂಗ್ಲಿಷ್ ಪದ್ಯಗಳು ನನಗೆ ಕೇಳುವ ಅರ್ಥ ಆಗ್ತಿರ್ಲಿಲ್ಲ. ಅದು ಹೇಳಿದ ವಿವರಣೆ ವಿವರಣೆ ಕೊಡೋರು ಚೆನ್ನಾಗಿ ವಿವರಣೆ ಕೊಡ್ತಾ ಇದ್ರು. ಹಾಗೆ ನನ್ನ ಇದು ಕೇಳಿದ್ರು ನಾನು ಹೇಳಿದ್ಮೇಲೆ ಈ ಹೌದೇನಪ್ಪ ಇಷ್ಟು ಸರಳವಾಗಿ ಕಾಣುತ್ತೆ ಇದು ನೀನು ಹೇಳಿ ಅರ್ಥ ಎಲ್ಲ ಇದೆಯಾ ಇದರಲ್ಲಿ. ಅದ್ರಲ್ಲೂ ಪೂತಿನವರ ಮಲೆ ದೇಗುಲವನ್ನ ನಾನು ಅವ್ರಿಗೆ ಓದಿ ಹೇಳ್ಬೇಕಾಯ್ತು. ಕೊನೆಗೆ ಒಂದೊಂದೇ 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 ತೆಗೆದು ಹೇಳ್ಬೇಕಾಯ್ತು ಅವ್ರಿಗೆ. ಅವ್ರು ಮೆಚ್ಕೊಂಡ್ಬಿಟ್ರು ಇವಾಗ ಇದು ಬಹಳ ದೊಡ್ಡ ಕಾವ್ಯ ಇದು. ನಾನನ್ನ ಹೇಳಿದ ರೀತಿನಲ್ಲೂ ಅವ್ರು ಮೆಚ್ಕೊಂಡ್ರು. ತಾವಾಗೆ ಓದ್ದಾಗ್ಲೂ ಕೂಡ ಇದು ನಿಜ ಅಂತ ನಂಗೆ ಅರ್ಥವಾಗ್ತಿರ್ಲಿಲ್ಲ ಅಷ್ಟೇನೆ, ನೀನ್ ಹೇಳಿದ ಮೇಲೆ ಅರ್ಥವಾಗ್ತಾ ಇದೆ ನನಗೆ ನಿಜವಾಗ್ಲು ಇದು ದೊಡ್ಡ ಕವಿ ಅಂತ ಹೇಳೋರು ಅವರು. ಅಂದ್ರೆ ಹಳಗನ್ನಡವನ್ನು ಓದ್ಕೊಂಡಿದ್ರು ಅವರು, ವಿಚಾರ ತಿಳ್ಕೊಂಡಿದ್ರು ತುಂಬಾ. ಕನ್ನಡದ ಬಗ್ಗೆ ತುಂಬಾ ಅದ್ಭುತವಾದ ಜ್ಞಾನ ಇತ್ತು ಅವ್ರಿಗೆ. ಪಾಂಡಿತ್ಯ ವಿಚಾರ ಬೇರೆ, ಅದು ಕನ್ನಡ ಪಂಡಿತರಿಗೆ ಮಾತ್ರ ಅದು ಓದಿ 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 ಅಭ್ಯಾಸ ಆಗಿತ್ತು. ಉಳಿದವರು ಇದ್ದು ಏನ್ ಮೂರ್ತಿರಾವ್ ಇದ್ರಲ್ಲ ಅವರು ಅಷ್ಟೇ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು. ಮೂರ್ತಿರಾಯರು ನಮ್ಗೆ ರಾಮಚಂದ್ರ ಮೂರ್ತಿ ಮನೇಲಿ ಅಲ್ಲೂ ಸೇರ್ತಾ ಇದ್ವಿ ನಾವು. ಎಂಥ ಸ್ನೇಹ ಭಾಗ್ಯ ಅಂದ್ರೆ ನಂದು ಈ ವಿಚಾರದಲ್ಲಿ ಎಷ್ಟು ಜನ ತರುಶಂಕರ್ ಮೂಲಕ ನನಗೆ ಪರಿಚಯ ಆದರು ಗೊತ್ತಾ, ರಾಮಚಂದ್ರ ಮೂರ್ತಿಗಳು ಒಬ್ರು ಅದರಲ್ಲಿ. ಹಾಗೆ ವೈಶಾಂತರಾಗಿದ್ರು ಮಂಗಳೂರು ಯೂನಿವರ್ಸಿಟಿಗೆ ಅಂತ ಕಾಣುತ್ತೆ, ಒಬ್ಬರು ಮುಸ್ಲಿಂ ಅವರು ಅತ್ಯಂತ ಆಪ್ತರು. ಇನ್ನೊಬ್ರು ಕೃಷ್ಣ ಅಂತಿದ್ರು, ಅವರು ವೈಶಾಂತರಾಗೋದ್ರು. ಪ್ರಭುಶಂಕರ್ ಎಲ್ಲರೂ ನಮ್ಮ ಮನೆ ಕರ್ಕೊ ಬರ್ತಾ ಇದ್ರು ನೋಡಿ, ವೆಹಿಕಲ್ ಕರ್ಕೊಬಂದು ಮಾತಾಡಿಸಿ ಆಮೇಲೆ ಅದೇನು ಪ್ರಭುಶಂಕರ್ ಹುಚ್ಚು ನನಗೆ ಪರಿಚಯ ಮಾಡ್ಕೊಡ್ಬೇಕು ಪರಿಚಯ ಮಾಡ್ಕೊಡ್ಬೇಕು ಅಂತ. ಹಾಗೆ ಪ್ರಸಿದ್ಧ ವ್ಯಕ್ತಿಗಳನ್ನೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದಾರೆ ಅವರು. ರಾಮಚಂದ್ರ ಮೂರ್ತಿಗಳಂತವ್ರು ಅದರಲ್ಲಿ ತುಂಬಾ ಅಪರೂಪದ ವ್ಯಕ್ತಿ, ಸಂಪನ್ನ ವ್ಯಕ್ತಿ, ಮತ್ತೆ ಇಂಗ್ಲಿಷ್ ಕನ್ನಡ ಭಾಷೆಗಳಲ್ಲಿ ಪ್ರಭುತ್ವವನ್ನು ಬೆಳೆಸಿಕೊಂಡಿದ್ದಂತಹ ವ್ಯಕ್ತಿ, ಮತ್ತು ಸದಾ ಚರ್ಚೆಗಳಲ್ಲಿ ಚಟುವಟಿಕೆಗಳಲ್ಲಿ ಕೂಡಿರುವಂತಹ ವ್ಯಕ್ತಿ ಅವರು. ವಿಶ್ರಾಂತಿ ಅನ್ನೋದು ಇಲ್ಲವೇ ಇಲ್ಲ ಅವರಿಗೆ. ನಾವು ಮಾತ್ರ ಪ್ರಭುಶಂಕರ್ ಬಂದಾಗ್ಲೂ ನಾವು ರಾತ್ರಿ 10 ಗಂಟೆ ತನಕ ಅಲ್ಲೇ ಹರಡಿ ಹೊರಗೊಂಡ್ಕೊಡ್ತಾ ಇದ್ವಿ. ಪಾರ್ಕ್ ಹೋದ್ರೆ ಪಾರ್ಕ್ ಅಲ್ಲಿ ಕೂತ್ಕೊಡ್ತಾ ಇದ್ವಿ, ಹೋಟೆಲ್ಗೆ ಹೋಗ್ತಾ ಇದ್ವಿ, ಎಲ್ಲ ಕಡೆಗೂ. ಅಂದ್ರೆ ಈ ದೇಹಕ್ಕೆ ಈ ಆಳ ಇರುತ್ತೆ, ಆ ಆಳದ ಭಾಗವನ್ನು ನಾವು ತಿಳ್ಕೊಂಡಿದ್ವಿ ಎಲ್ರು. ಅದರಿಂದ ಒಬ್ರೊಬ್ರು ಮಾತಾಡ್ಸೋದಕ್ಕೆ ಸಾಧ್ಯ ಆಯ್ತು. ಅದು ನನ್ನ ಪುಣ್ಯ ಅಂತ ಕಾಣುತ್ತೆ. ಇಂಥ ದೊಡ್ಡ ವಿದ್ವಾಂಸರೇ ನನಗೆ ಇವ್ರ ಪ್ರಭುಶಂಕರ್ ಮೂಲಕ ಸ್ನೇಹಿತರಾಗಿ ಸಿಕ್ಕಿದ್ದು. ನನಗೆ ಬೇಕಾದವರಾಗಿದ್ದವರು ಸಾಹಿತಿಗಳಲ್ಲದೆ ಇದ್ದು ಕೂಡ ವ್ಯಕ್ತಿಗಳಾಗಿ ದೊಡ್ಡ ನಾರಾಯಣ ಸಮಿತ ಬರಿದ್ದಾರೆ, ಅವನ ಪರಿಚಯ ಮಾಡಿಕೊಟ್ರು ಅವರು. ಅಂದ್ರೆ ರಾಮಚಂದ್ರ ಮೂರ್ತಿಗಳು ಬೆಂಗಳೂರಿನಲ್ಲಿ ಉಳಿದು ಜ್ಞಾನ ಶಾಖೆಯ ಒಂದು ಭಾಗವನ್ನ ಆವರಿಸಿಕೊಂಡು ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು, ಚೆನ್ನಾಗಿ ಚರ್ಚೆ ಮಾಡ್ತಾ ಇದ್ರು, ಸಭೆಗಳಿಗೆಲ್ಲ ಬರ್ತಾ ಇದ್ರು, ನಾಟಕಗಳಿಗೆ ಹೋಗ್ತಾ ಇದ್ರು, ನಾಟಕಗಳನ್ನ ಆಡಿಸ್ತಾ ಇದ್ರು, ಆಡ್ತಾ ಇದ್ರು, ಅವರೇ ಬರಿತಾ ಇದ್ರು. ಇನ್ನೊಂದು ಸಂಸಾರದಲ್ಲಿ ನಿಜವಾಗ್ಲೂ ಬಹಳ ಆದರ್ಶಮಯವಾದ ಜೀವನ ಅವರದ್ದು ಅಂತ ಹೇಳಬೇಕಾಗುತ್ತೆ. ಹೆಣ್ಮಕ್ಳು ಎಲ್ಲರೂ ಅಮೆರಿಕಾದ ಇದ್ರೆ ರೈತರು. ಜೊತೆಗೆ ಇಂಥ ಸಂಪನ್ನನಾದ ವ್ಯಕ್ತಿ, ಒಬ್ಬ ಕನ್ನಡದ ಒಬ್ಬ ವ್ಯಕ್ತಿ ಹೀಗೆ ಇಂಗ್ಲಿಷ್ ಭಾಷೆಯಲ್ಲೂ ಪ್ರಾವೀಣ್ಯವನ್ನು ಗಳಿಸಿ ಸಂಗೀತದಲ್ಲಿ ಆಸಕ್ತಿಯನ್ನು ತೋರಿಸಿ ಮತ್ತೆ ಬೇರೆ ಬೇರೆ ಶಿಸ್ತು, ಇಂಥ ದೊಡ್ಡವರು ತುಂಬಾ ದೊಡ್ಡವರು ಅವರು. ಆದ್ರೆ ಆ ವಯಸ್ಸಲ್ಲೂ ಕೂಡ ಪುಸ್ತಕಗಳನ್ನು ಓದಿ ಓದಿ ನಂಗೆ ರಾತ್ರಿ ಹೊತ್ತು ಕೇಳ್ತಾ ಇದ್ರು, ಏನೇ ಇದು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಕೇಳ್ತಾ ಇದ್ರು. ಆ ಪುಸ್ತಕಗಳೆಲ್ಲ ಹೇಳಿ ತಂದಿಟ್ಕೊಂಡು ಓದ್ತಾ ಇದ್ರು ಅವರು. ಇಂತಹ ಅಧ್ಯಯನಶೀಲರಾದ, ಚರ್ಚಾಪಟು ಅನಿಸಿದ, ವಿಮರ್ಶೆಯಲ್ಲಿ ಅತ್ಯಂತ ಒಳ್ಳೆ ಸೂಕ್ಷ್ಮವಾದ ವಿಮರ್ಶೆಯನ್ನು ಮಾಡುವಂತ ವ್ಯಕ್ತಿ ಅನಿಸಿಕೊಂಡ ವ್ಯಕ್ತಿ ರಾಮಚಂದ್ರ ಮೂರ್ತಿ ಅಂತ. ಇಂಗ್ಲಿಷ್ ಅಧ್ಯಾಪಕರಾಗಿದ್ರು, ಬೆಂಗಳೂರು ನ್ಯಾಷನಲ್ ಕಾಲೇಜ್ನಲ್ಲಿ, ಜಯನಗರ ನ್ಯಾಷನಲ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ರು.